ಎರಡು ವಾರಗಳು ಒಂದೇ ವಿಚಾರ ಪ್ರಸ್ತಾಪ ಆದದ್ದು. ಅದು ವಾಲ್ಮೀಕಿ ಅಭಿವೃದ್ಧಿಯಿಂದಲೇ ನಡೆದಿರತಕ್ಕಂಥ ವ್ಯವಹಾರ. ಅದನ್ನು ಬಿಟ್ಟರೆ ರಾಜ್ಯದ ಸಮಸ್ಯೆಗಳ ಬಗ್ಗೆ ಚಕಾರ ಎತ್ತಲಿಲ್ಲ. ಇವತ್ತು ಪ್ರವಾಹ ಬಂದಿರೋದ್ರ ಬಗ್ಗೆ ರಾಜ್ಯದಲ್ಲಿ ನಮ್ಮ ಪಕ್ಷದ ಶಾಸಕರುಗಳು ಪ್ರಸ್ತಾಪ ಮಾಡಿದ್ರು, ಹೊರತು ವಿರೋಧ ಪಕ್ಷದವರು ಯಾರೂ ಕೂಡ ಪ್ರಸ್ತಾಪ ಮಾಡಲಿಲ್ಲ. ಮತ್ತೆ ಬೇರೆ ವಿಚಾರಗಳ ಬಗ್ಗೆನೂ ಕೂಡ ಚರ್ಚೆ ಆಗಲಿಲ್ಲ. ಇದನ್ನೆಲ್ಲ ನೋಡಿದಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ, ಮುಖ್ಯಮಂತ್ರಿಗಳಿಗೆ ಮಸಿ ಬೆಳೀಬೇಕು, ರಾಜ್ಯ ಸರ್ಕಾರಕ್ಕೆ ಮಸಿ ಬೆಳೀಬೇಕು, ಮುಖ್ಯಮಂತ್ರಿಗಳ ವ್ಯಕ್ತಿತ್ವಕ್ಕೆ ಕಪ್ಪು ಚುಕ್ಕೆ ತರಬೇಕು ಅಂತೇಳಿ ಇಡೀ ಸದನದಲ್ಲಿ ಎರಡು ವಾರಗಳ ಸದನದಲ್ಲಿ ಪ್ರಯತ್ನವನ್ನು ಮಾಡಿದ್ದಾರೆ. ನಾನು 83ರಲ್ಲಿ ಶಾಸಕನಾದವನು, 84ರಲ್ಲಿ ಮಂತ್ರಿಯಾದವನು, ಶಾಸಕನಾಗಿ ಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಸುಮಾರು 40 ವರ್ಷಗಳಿಗೂ ಹೆಚ್ಚು ಕಾಲ ರಾಜಕೀಯದಲ್ಲಿದ್ದೆ. ಮಂತ್ರಿಯಾಗಿಯೇ 40 ವರ್ಷಗಳಾಯ್ತು ಬಂತು. ಆಗಸ್ಟ್ 17, 2004ರಲ್ಲಿ ಮಂತ್ರಿಯಾದಂತೆ ನಾನು. ಇವತ್ತಿನವರೆಗೆ ನನ್ನ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ. ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕ. ಬಿಜೆಪಿಯವರು ಮತ್ತು ಜೆಡಿಎಸ್ನವರು ದ್ವೇಷದಿಂದ ಸೇಡಿನ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಅವರು ಜನರ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಬ್ಬರೂ ಸೇರ್ಕೊಂಡ್ರೂ ಕೂಡ, ಅಲೈಯನ್ಸ್ ಮಾಡ್ಕೊಂಡ್ರು ಕೂಡ ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ. ಕಳೆದ ಲೋಕಸಭಾ ಚುನಾವಣೆಗಿಂತ ಈ ಚುನಾವಣೆಯಲ್ಲಿ ನಮಗೆ ಸುಮಾರು 13.5%ಗಿಂತ ಜಾಸ್ತಿ ಮತ ಬಂದಿದೆ. ನಾವು 2019ರಲ್ಲಿ 1 ಸ್ಥಾನ ಗೆದ್ದಿದ್ದು ಈಗ 9 ಸ್ಥಾನ ಗೆದ್ದಿದ್ದೀವಿ. ಇದರಿಂದ ಹತಾಶರಾಗಿ ಅವರು ಜನರಿಂದ ವಿಶ್ವಾಸವನ್ನು ಕಳ್ಕೊಂಡಿರ್ತಕ್ಕಂಥದ್ದನ್ನು ಮತ್ತೆ ಗಳಿಸಿಕೊಳ್ಳಲಿಕ್ಕೆ ವಾಮಾರ್ಗವನ್ನು ಹುಡುಕಿದ್ದಾರೆ. ಅವರು ವಿರೋಧ ಪಕ್ಷವು ಕೆಲಸ ಮಾಡ್ತಾ ಇಲ್ಲ, ದ್ವೇಷದ ರಾಜಕಾರಣ ಮಾಡಲಿಕ್ಕೆ, ಸೇಡನ್ ರಾಜಕಾರಣ ಮಾಡಲಿಕ್ಕೆ ವಿಧಾನಸಭೆ ವಿಧಾನ ಪರಿಷತ್ತನ್ನು ಬಳಸ್ಕೊತಾ ಇದೆ. ಯಾಕಂದ್ರೆ ಬಿಜೆಪಿಯವರು ತಪ್ಪು ಮಾಹಿತಿಯನ್ನು, ಜೆಡಿಎಸ್ನವರು ತಪ್ಪು ಮಾಹಿತಿಯನ್ನು ಜನರಿಗೆ ಕೊಡಲಿಕ್ಕೆ ಬಹಳ ಕುಟಿಲ ಸಾಹಸವನ್ನು ಮಾಡ್ತಾರೆ. ಹರಸಾಹಸ ಮಾಡ್ತಾರೆ. ಗ್ರ್ಯಾಂಟ್ ಆಗದೇ ಇದ್ರೂ ಕೂಡ, ಆರಾಧ್ಯದಲ್ಲಿ ಕೊಂಡುಕೊಂಡಿದ್ರೂ ಕೂಡ, ಸ್ವಯಾಧಿತ ಆಸ್ತಿಯಾಗಿದ್ರೂ ಕೂಡ ಪಿಟಿಸಿಎಲ್ ಕಾಯ್ದೆ ಅಟ್ರಾಕ್ಟ್ ಆಗ್ತದೆ ಅಂಥೇಳಿ, ಅದರಿಂದ ಈ ಸೇಲು ಕಾನೂನು ಪ್ರಕಾರ ಇದೆ. ಮಂಜುನಾಥ್ ಸ್ವಾಮಿಯನ್ನ ಪಾಪ ಈಗ ಮಲ್ಲಿಕಾರ್ಜುನ ಸ್ವಾಮಿ ತಗೊಂಡಿರೋದು ಯಾವಾಗ? 2004. ಈಗ ಎಷ್ಟನೇ ಇಸ್ವಿ? 2024. 20 ವರ್ಷಗಳಲ್ಲಿ ತಕರಾರು ಮಾಡಿದ್ದೆ ಅವರು, ಅವರೇ ಬರ್ಕೊಟ್ಬಿಟ್ಟಿರೋದು. ಈಗ ಎತ್ಕಟ್ಟಿ ಬಿಜೆಪಿಯವರು ರಾಜಕೀಯ ಮಾಡ್ತಾ ಇದ್ದಾರೆ. ನಾಚಿಕೆ ಆಗಲ್ಲ ಅವರಿಗೆ? ಮಾನ ಮರ್ಯಾದೆ ಏನಾದ್ರು ಇದೆಯಾ ಅವರಿಗೆ? ಆ ಮಂಜುನಾಥ ಸ್ವಾಮಿಗೆ ಎತ್ಕಟ್ಟಿ ಅವರೇ ಸೈನ್ ಮಾಡಿದ್ದಾರೆ, ಇಲ್ಲಿ ಇಂಗ್ಲಿಷ್ನಲ್ಲಿ ಸೈನ್ ಮಾಡಿದ್ದಾರೆ ಮಂಜುನಾಥ ಸ್ವಾಮಿ ಅಂತ. ಅವ್ರ ಕೈಲಿ ಎತ್ಕಟ್ಟಿ ನಮಗೂ ಬರಬೇಕು ಅದರಲ್ಲಿ ಭಾಗ ಅಂತ ಈಗ ಹೇಳಿಸಿದಾರಲ್ಲ, 20 ವರ್ಷಗಳ ನಂತರ. ಇವ್ರಿಗೇನಾದ್ರು ಮಾನ ಮರ್ಯಾದೆ ಇದೆಯಾ? ಇಟ್ ಕ್ಲಿಯರ್ಲಿ ಶೋಸ್ ದಟ್ 24 ವರ್ಷದ ಮೇಲೆ ಸುಳ್ಳು ಹೇಳಿ ಅವರನ್ನ ಚಿತಾವಣೆ ಮಾಡಿ ಎತ್ಕಟ್ಟಿ ಅವ್ರ ಕೈಲಿ ಸ್ಟೇಟ್ಮೆಂಟ್ ಕೊಡಿಸಿದಾರಲ್ಲ, ಇಟ್ ಶೋಸ್ ಅವರು ಹತಾಶರಾಗಿ ರಾಜಕೀಯ ಮಸಿ ಬಳಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದು ಒಂದು ನಿದರ್ಶನ. ಆಮೇಲೆ ಇದೆಲ್ಲ ಮ್ಯೂಟೇಷನ್ ಎಲ್ಲ ಆಗಿದೆ, ಇದನ್ನು ಕೂಡ ದಾಖಲಾತಿ ಕೊಡ್ತೀವಿ ನಿಮಗೆ. ಈ ಹೇಳಿಕೆ ಮೇಲೆ ಮ್ಯೂಟೇಷನ್ ಆಗಿರೋದು. ಇವರು ಈ ಹೇಳಿಕೆ ಕೊಟ್ಟರಲ್ಲ, ಸರ್ಕಾರಕ್ಕೆ ಬರ್ಕೊಟ್ರಲ್ಲ, ಆ ಹೇಳಿಕೆ ಮೇಲೆ ಇದು ಮ್ಯೂಟೇಷನ್ ಆಗಿರೋದು. ನಮಗೆ 4 ಎಕರೆ ಬಂದ್ಬಿಟ್ಟಿದೆ,
464 ಸರ್ವೆ ನಂಬರ್ 464 3 ಎಕರೆ 16 ಗುಂಟಿನಲ್ಲಿ ನಮಗೇನು ಹಕ್ಕಿಲ್ಲ. ನೀವು ಮ್ಯೂಟೇಷನ್ ಮಾಡ್ಕೊಂಡು ಇವನ್ ಹೆಸರಿಗೆ ಖಾತೆ ಮಾಡಿಕೊಡಬಹುದು, ದೇವರಾಜ್ ಹೆಸರಿಗೆ ಖಾತೆ ಮಾಡಿಕೊಡಬಹುದು ಅಂತ ಬರ್ಕೊಂಡಿದೆ. ಆ ಫ್ಯಾಮಿಲಿನಲ್ಲಿ 20 ವರ್ಷದಿಂದ ಜಗಳ ಇಲ್ಲದ ಕಡೆ ಜಗಳ ಉಂಟು ಮಾಡಕ್ ಹೋಗಿದಾರಲ್ಲ ಇವರು, ಇವ್ರಿಗೇನಾದ್ರು ಮಾನ ಮರ್ಯಾದೆ ಇದೆಯಾ? ಅವರು ಅನ್ಯೋನ್ಯವಾಗಿದ್ದ ಅವ್ರ ಮನೆಯಲ್ಲಿ ಎತ್ಕಟ್ಟಿ ಆ ಮಂಜುನಾಥ ಸ್ವಾಮಿ ಕೈಲಿ ಹೇಳಿಕೆ ಕೊಡ್ಸಕ್ ಹೋಗಿದಾರಲ್ಲ, ಡಿಸಿ ಭೇಟಿ ಮಾಡಿಸಿ, ಮೈಸೂರಿನ ಡಿಸಿ ಮಾಡಿಸಿ ನಮಗೆ ನನಗೂ ಹಕ್ಕಿದೆ ಅಲ್ಲಿ ಅಂತ ಹೇಳ್ತಾರಲ್ಲ, ಇಂಥ ಏನಂತ ಕರೆಯಿರಿ ಇವರಿಗೆ? ಶಕುನಿ, ಶಕುನಿ ರಾಜಕೀಯ, ಶಕುನಿ ತಂದಿರೋದು ಮನೆ ಮನೆ ಮುರುಕರು ಶಕುನಿ ರಾಜಕೀಯ. ಇವ್ರಿಗೆ ಏನಂತ ಕರೆಯೋದು? ಮನೆ ಮುರುಕರು.